ಉಮರ್ ಶರೀಫ್ ಅವರ ಬ್ರೇಕ್ ಗಿಂತ ಮುಂಚೆ ನಾನು ಹೇಳ್ತಾ ಇದ್ದೆ ಇರುವ ಕಾನೂನುಗಳನ್ನು ಪೊಲೀಸರು ಸರಿಯಾಗಿ ಫಾಲೋ ಮಾಡ್ತೀವಿ ಅಂತ ಹೊರಟ್ರೆ ತುಂಬಾ ಬದಲಾವಣೆಗಳಾಗಿಬಿಡ್ತವೆ ಗೋಹತ್ಯಾ ನಿಷೇಧದ ಕಾನೂನು ಇದೆ ಆ ಕಾನೂನನ್ನ ಕಾನೂನಿನಲ್ಲಿ ಏನಿದೆಯೋ ಹಂಗೆ ಫಾಲೋ ಮಾಡ್ತೀವಿ ಅಂತ ಪೊಲೀಸರು ಏನಾದರೂ ನಿರ್ಧಾರ ತಗೊಂಡ್ರೆ ಮಾಡಬೇಕು ಇನ್ಫ್ಯಾಕ್ಟ್ ಮಾಡಬೇಕು ಕಾನೂನಿನಲ್ಲಿ ಏನಿದೆಯೋ ಅದನ್ನ ಫಾಲೋ ಮಾಡಬೇಕು ಹಂಗೆ ಫಾಲೋ ಮಾಡ್ತೀವಿ ಅಂತ ಹೊರಟ್ರೆ 95% ಗೋಹತ್ಯೆ ನಿಲ್ಲುತ್ತೆ ಸರ್ ಈ ಆಕ್ಟ್ ಅಗೇನ್ಸ್ಟ್ ಆಕ್ಟ್ ಅಗೇನ್ಸ್ಟ್ ಅನಿಮಲ್ ಕ್ರುಯಲ್ಟಿ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್ ಆಕ್ಟ್ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ ಆಕ್ಟ್ ಪ್ರಕಾರನೇ ಒಂದು ಸ್ಲಾಟರ್ ಹೌಸ್ ನಡೆಸಬೇಕು ಅಂತ ಸರ್ಕಾರ ಏನಾದರೂ ತೀರ್ಮಾನ ಮಾಡಿದ್ರೆ ಸ್ಟನ್ನಿಂಗ್ ಬರುತ್ತೆ ಐ ಸ್ವೇರ್ ಬೆಂಗಳೂರಿನಲ್ಲಿ 60% ಇಲ್ಲಿಗಲ್ ಸ್ಲಾಟರ್ ಹೌಸ್ಗಳಿದ್ದಾವೆ ಎಲ್ಲವೂ ಬಂದ್ ಆಗ್ತವೆ ಹಾಗಂದ್ರೆ ಇದರ ಅರ್ಥ 60% ಸ್ಲಾಟರ್ ಹೌಸ್ಗೆ ಹಾಗಂದ್ರೆ ಇದರ ಅರ್ಥ ಬಿಜೆಪಿ ಸರ್ಕಾರ ಕಣ್ಣಲ್ಲಿ ಧೂಳು ಹಾಕಿದೆ ಹೌದು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ ಅಯ್ಯೋ ನಿಮ್ಮ ಬಿಜೆಪಿ ಅವರ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ ಬಿಜೆಪಿ ಸರ್ಕಾರನೇ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿರೋದು ಅದಕ್ಕೆ ಅದರ ವಿರುದ್ಧ ಹೋರಾಟ ನಡೀತಾ ಇರುವಂತದ್ದು ಕಾನೂನನ್ನು ಫಾಲೋ ಮಾಡಬೇಕು ಅಂತ ಹೊರಟ್ರೆ ಉಮರ್ ಶರೀಫ್ರೆ ಕಾನೂನು ಪಾಲನೆ ಆಗಬೇಕು ಆಗಬಾರದು ಆಗದಿದ್ರೂ ನಡೆಯುತ್ತೆ ಅನ್ನೋದಾದ್ರೆ ಅದು ಕಾನೂನು ಅಂತ ಯಾಕೆ ಕಾಣಬೇಕು ಒಳ್ಳೆ ಪ್ರಶ್ನೆ ನಾನು ಅದನ್ನೇ ನಿಮ್ಮಲ್ಲಿ ಹೇಳಿದ್ದು ಕೆಲವು ಜಾಗದಲ್ಲಿ ಇರುವ ಪದ್ಧತಿ ಸಂಸ್ಕೃತಿಯನ್ನ ತಕ್ಷಣ ಚೇಂಜ್ ಮಾಡಕ್ಕಾಗಲ್ಲ ಅಲ್ಲಿನ ಪರಿಸ್ಥಿತಿ ಬೇರೆ ಇರುತ್ತೆ ಇವಾಗ ಅಮೆರಿಕನಲ್ಲಿ ಫಾಲೋ ಮಾಡೋ ಕಾನೂನು ಬೇರೆ ಇರುತ್ತೆ ಸೌದಿ ಅರೇಬಿಯಾನಲ್ಲಿ ಬೇರೆ ಇರುತ್ತೆ ಇಂಡಿಯಾನಲ್ಲಿ ಇರುವ ಸಂಸ್ಕೃತಿ ಸ್ವಲ್ಪ ಬದಲಾಗಿದೆ ಸೊ ಹಾಗಾಗಿ ಇಲ್ಲಿ ತಕ್ಷಣ ನಾವು ಬಂದು ಕಾನೂನು ಲಾಗು ಮಾಡಕ್ ಹೋದ್ರೆ ರಿಪರ್ಕಷನ್ಸ್ ಜಾಸ್ತಿ ಆಗತ್ತೆ ಸೊ ಎಜುಕೇಶನ್ ಬೇಕಿದೆ ನಾವು ಚರ್ಚೆ ಮಾಡಬೇಕಾಗಿದೆ ಅನುಕೂಲ ಸಿಂಧು ಮಾತು ಅಂತ ಹೇಳ್ತೀನಿ ನಾನು ಇದನ್ನ ಹೌದು ಕೆಲವು ಕಡೆಗಳಲ್ಲಿ ಕೆಲವೊಂಥರ ಇರುತ್ತೆ ಆದ್ರೆ ಸೌದಿ ಅರೇಬಿಯಾದಲ್ಲಿ ಹುಟ್ಟಿಕೊಂಡಂತ ಹಿಜಾಬ್ ಭಾರತದಲ್ಲೂ ಬೇಕು ಅಂತೀರಿ ಅಲ್ಲಿ ಹುಟ್ಟಿಕೊಂಡಂತ ಹಲಾಲ್ ಭಾರತದಲ್ಲೂ ಇರಬೇಕು ಅಂತೀರಿ ಅರೆ ಅಮೆರಿಕದ ಇಸ್ಲಾಂನಲ್ಲಿ ಲೌಡ್ ಸ್ಪೀಕರ್ ಇಲ್ವಲ್ಲಪ್ಪ ಅಂದ್ರೆ ಸಂಸ್ಕೃತಿಗಳು ಬೇರೆ ಬೇರೆ ಇರ್ತವೆ ಹಿಜಾಬ್ ಇದೆ ಇಲ್ಲ ಇಸ್ಲಾಂನಲ್ಲಿ ಹಿಜಾಬ್ ಇದೆ ಆದ್ರಿಂದ ನಂಬೇಕು ಸೌದಿ ಅರೇಬಿಯಾನಲ್ಲಿ ಅವರು ಹಿಜಾಬ್ ಹಾಕೊಳ್ತಿದಾರೆ ಅಂತ ಇಲ್ಲ ಇಸ್ಲಾಂನೊಳಗೆ ಹಿಜಾಬ್ ಇದೆ ಇಸ್ಲಾಂ ಒಳಗೆ ಅಜಾನ್ ಇದೆ ಆದ್ರೆ ಆ ಅಜಾನ್ ಎಷ್ಟು ಮಟ್ಟಿಗೆ ನಾವು ಹೇಗೆ ಕೊಡಕಾಗತ್ತೆ ಅಂತ ನಾವು ಚರ್ಚೆ ಮಾಡುವಾಗ ಒಂದು ಮೈಕ್ ನಲ್ಲಿ ಕೊಡುವಾಗ ಎಲ್ಲರಿಗೂ ಸೌಂಡ್ ಹೋಗ್ತಿದ್ರೆ ಆ ಒಂದು ಮಸೀದಿಯಿಂದ ಕೊಡಿ ಇಲ್ಲ ನಾಲ್ಕು ಮಸೀದಿಯಿಂದ ಕೊಡಬೇಕಾಗಿದ್ರೆ ಕ್ಲಾಶ್ ಆಗ್ತಿದ್ರೆ ಅವಾಗ ಸಮಯ ಉಂಟಾಗಿದ್ರೆ ಎಲ್ಲಾ ಕಡೆನೂ ಸೌಂಡ್ ಕಡಿಮೆ ಮಾಡಿ ಸೊ ಅಲ್ಲಿರುವ ಜಾಗದಲ್ಲಿ ಇರುವವರು ಅವರು ಆ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕಾಗಿರತ್ತೆ ಸೊ ಒಂದೊಂದು ಜಾಗಕ್ಕೆ ಬೇರೆ ಬೇರೆ ಫಾರ್ಮುಲಾ ಅಪ್ಲೈ ಮಾಡಬೇಕಾಗಿರುತ್ತೆ ಒಂದೇ ಅಪ್ಲಿಕೇಶನ್ ಎಲ್ಲಾ ಕಡೆನೂ ಆಗೋದಿಲ್ಲ ಇವಾಗ ನನ್ನ ಉದಾಹರಣೆ ತಗೊಳ್ಳಿ ಒಂದು ವೇಳೆ ಒಂದು ಸುಮಾರು ಒಂದು 5-6 ವರ್ಷ ಮುಂಚೆ ಒಂದು ಮಸೀದಿನಲ್ಲಿ ರಾತ್ರಿ ಹೊತ್ತು ಏನೋ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ರು ಏನೋ ಒಂದು ಪ್ರೋಗ್ರಾಮ್ ನಾತಿ ಏನೋ ಮಾಡ್ತಿದ್ರು ರಾತ್ರಿ ಹೊತ್ತು ನಾನು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟೆ ನಾನು ಕಂಪ್ಲೇಂಟ್ ಏನಂತ ಕೊಟ್ಟೆ ಸೌಂಡ್ ಜಾಸ್ತಿ ಆಗ್ತಿದೆ ಕಡಿಮೆ ಮಾಡಿ ಅಂತ ಪೊಲೀಸ್ನವರು ನನಗೆ ಏನ್ ಗೊತ್ತಾ ಹೇಳಿದ್ರು ಮಾಡಿರ್ತಾರೆ ಪೊಲೀಸ್ನವರು ನನಗೆ ಏನ್ ಹೇಳ್ತಾರೆ ಗೊತ್ತಾ ಸ್ವಾಮಿ ಅಲ್ಲಿ ಏನೋ ಮುಸಲ್ಮಾನರಿಗೆ ಏನೋ ಫಂಕ್ಷನ್ ಅಂತೆ ಆದ್ರಿಂದ ಅವ್ರು ಸೌಂಡ್ ಮಾಡಿದ್ದಾರೆ ನಾನು ಹೇಳ್ದೆ ನಾನೊಬ್ಬ ಮುಸ್ಲಿಂ ನಾನ್ ನಿಮ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಸ್ವಲ್ಪ ಅವ್ರಿಗೆ ಕಡಿಮೆ ಮಾಡಕ್ಕಿರಿ ಅಂತ ಇವಾಗ ನಾನು ಏನಕ್ಕೆ ಕೇಳ್ತೇನೆ ಹೇಳ್ಕೊತಂದ್ರೆ ಇಲ್ಲಿ ನ್ಯೂ ಇಯರ್ ಪಾರ್ಟಿ ನಡೆಯುವಾಗ ಕೂಡ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀನಿ ಮತ್ತೆ ನಮ್ಮ ಏರಿಯಾನೊಳಗೆ ಎಲ್ಲ ಕಂಬ ಎಲ್ಲ ನೆಟ್ಬಿಟ್ಟು ಬೇರೆ ಬೇರೆ ಫಂಕ್ಷನ್ ಟೈಮ್ ನಲ್ಲಿ ಹಾಕೋಗ್ತಾರಲ್ಲ ಅವಾಗ ಕೂಡ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಸೊ ನಮ್ ಬೇಕಾಗಿದ್ದು ಏನಂದ್ರೆ ಈ ಶಬ್ದ ಮಾಲಿನ್ಯ ಕಡಿಮೆ ಮಾಡಬೇಕು ಇದು ನಮ್ಮ ವಿಷಯವಾಗಿದೆ ಅದನ್ನ ಹೇಗೆ ಕಡಿಮೆ ಮಾಡಬೇಕು ಸೆನ್ಸಿಟಿವ್ ಆಗಿ ಡೀಲ್ ಮಾಡಬೇಕು ಎಲ್ಲರ ಇಮೋಷನ್ಸ್ ಅನ್ನ ಅರ್ಥ ಮಾಡ್ಕೊಂಡು ನಾವು ಒಂದು ಚರ್ಚೆ ಮಾಡಬೇಕಾಗಿದೆ ಏನ್ ತಪ್ಪಿದೆ ಅವ್ರು ಹೇಳೋದ್ರಲ್ಲಿ ನೋಡಿ ಸಿಂಪಲ್ ಆಗಿ ಎಲ್ಲಿ ಅಂದ್ರೆ ಮುಸ್ಲಿಂ ಏರಿಯಾಗಳು ಯಾವ್ದಿಲ್ಲಲ್ಲ ಆ ಪ್ರದೇಶಗಳಲ್ಲಿ ಅನಿವಾರ್ಯವ ಅಂತ ನೋಡೋಣ ಲೌಡ್ ಸ್ಪೀಕರ್ ಅನಿವಾರ್ಯ ಮಧ್ಯರಾತ್ರಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಯಾರೋ ಮಕ್ಕಳು ಬರ್ಡೇ ಮಾಡ್ಕೊಳ್ತಾರೆ ಅಡ್ಜಸ್ಟ್ ಮಾಡ್ಬೇಕು ಅವ್ರು ಹೇಳಿದೇನು ನ್ಯೂ ಇಯರ್ಗೆ ಯಾರೋ ಮಾಡ್ತಿದ್ರು ನಾನು ಕಂಪ್ಲೇಂಟ್ ಮಾಡ್ತೀನಿ ಇಲ್ಲ ಹಂಗಲ್ಲ ಇವಾಗ ಸ್ವಾಮಿ ಅಯ್ಯಪ್ಪ ಬಂದಾಗ ಅವ್ರು ಪೂಜೆ ಮಾಡ್ತಿರ್ತಾರೆ ಬೇಕಾದ್ರೆ ನಾವು ಜೊತೆಗೆ ಕುತ್ಕೋಬೇಕು ಆಗಲ್ವಾ ಮನೇಲಿ ಸುಮ್ಮನೆ ನೆಮ್ಮದಿಯಾಗಿರ್ಬೇಕು ನಿಮ್ಗೆ ಅಡ್ಜಸ್ಟ್ ಮಾಡ್ಬೇಕ್ರಿ ಒಂದೆರಡು ದಿನ ನೋಡಿ ಇದು ವೇರಿಡ್ ಕಲ್ಚರ್ ನಮ್ಮ ದೇಶದಲ್ಲಿ ಒಂದೇ ಕಲ್ಚರ್ ಇಲ್ಲ ಪ್ರತಿದಿನ ಒಂದು ಹಬ್ಬ ಇದೆ ಯಾವ್ದಕ್ಕೂ ನಾವು ಇದ್ ಮಾಡಿದ್ರಿ ಅದೇ ನಿಮ್ಮ ಧರ್ಮಕ್ಕೆ ಬಂದಾಗ ನೀವು ಭಾವನಾತ್ಮಕ ಒಂದು ಸಾವಿರಕ್ಕಿಂತ ಹೆಚ್ಚು ಇಲ್ಲೀಗಲ್ ಸ್ಟ್ರಕ್ಚರ್ಸ್ ಮೇಲೆ ರಿಲಿಜಿಯಸ್ ಸ್ಟ್ರಕ್ಚರ್ ನಿದ್ರೆ ಮಾಡೋ ಟೈಮ್ ನಲ್ಲಿ ಡಿಸ್ಟರ್ಬ್ ಮಾಡಬಾರ್ದು
इत्यादि फंक्शन रोड न ब्लॉक प्रोसेशन प्लग हकंड मलकोळ्ळि इयर प्लग हकंड मलकोळ्ळि ಗಾಡಿಯಲ್ಲಿ ಹಾರ್ನ್ ಹೊಡೆಯೋದು ಅಂದ್ರೆ ಮನೆ ಚೇಂಜ್ ಮಾಡ್ಕೊಳ್ಳಿ ಉಮರ್ ಉಮರ್ ಸಾಹೇಬ್ರ ವಾದದ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ರ ವಾದದು ಸ್ಟಾಪ್ ಮಾಡಿ ನಾನು ಯುರೋಪಿಯನ್ ಕಂಟ್ರಿಗಳಲ್ಲಿ ಹಿಂಗೆ ಲೌಡ್ ಸ್ಪೀಕರ್ ನಲ್ಲಿ ಆಜಾನ್ ಕೂಗ್ತಾರ ಅಂತ ಕೇಳಿದ್ರೆ ಈ ಆಜಾನ್ ಕಷ್ಟ ಅವರು ಯುರೋಪಿಯನ್ ಕಂಟ್ರಿಗೆ ಹೋಗಿ ಅಂದ್ರೆ ಅವರು ಅಲ್ಲಿ ನಿಮಗೆ ನೆಮ್ಮದಿ ಇದ್ರಲ್ಲ ಹೋಗ್ಬಿಡಿ ಪಾಕಿಸ್ತಾನಕ್ಕೆ ಹೋಗಿ ಅಂದ್ಬಿಟ್ರೆ ಉರಿದು ಬಿಡುತ್ತೆ ಯುರೋಪಿಯನ್ ಕಂಟ್ರಿಗಳಿಗೆ ಕಳಿಸಬಹುದು ಊರಿತಲ್ಲ ಇವತ್ತು ಹಾ ದಿಸ್ ಇಸ್ ವಾಟ್ ಅಲ್ಲ ದಿಸ್ ಇಸ್ ವಾಟ್ ನೀವು ನಮಗೆ ಹೇಳ್ತೀರ ನಾನು ನಿಮಗೆ ಹೇಳ್ತೀನಿ ಉಮರ್ ಶರೀಫ್ ಒಂದು ಟಿಕೆಟ್ ಇನ್ನ ಕೊಡ್ತೇನೆ ಉಮರ್ ಶರೀಫ್ ಒಂದು ಮಧ್ಯಮ ಮಾರ್ಗವನ್ನು ಹೇಳ್ತಾ ಇದ್ದಾರೆ ಇಲ್ಲ ಮಧ್ಯಮ ಮಾರ್ಗ ಅವರಿಗೆ ನೀವು ಆಲ್ ಗುಡ್ ಫಾರ್ ಹಿಮ್ ನಮಗೆ ಅವ್ರ ಪಾಠ ಮಾಡೋದ್ ಬೇಡ ಅಂದ್ರೆ ನೀವು ಹೇಳೋದು ನಾವು ಕೂಗೆ ಕೂಗ್ತೀವಿ ಅಂತ ರೂಲ್ಸ್ ನಾನು ಹೇಳ್ತಾ ಇದೀನಿ ನಿಮಗೆ ತೋರಿಸ್ತಾ ಇದೀನಿ ರೂಲ್ಸ್ ಸುಪ್ರೀಂ ಕೋರ್ಟ್ ಆದೇಶ ತೋರಿಸ್ತಾ ಇದೀನಿ ಹೈಕೋರ್ಟ್ ಆದೇಶ ತೋರಿಸ್ತಾ ಇದೀನಿ ಅಬ್ದುಲ್ ರಜಾಕ್ ರಾತ್ರಿ ಅಂತ ಹೇಳಿದ್ರೆ ರೂಲ್ ಅನ್ನು ಫಾಲೋ ಮಾಡೋದಕ್ಕೆ ನಿಂತ್ಕೊಂಡ್ರೆ ರಾತ್ರಿಯಿಂದ ಬೆಳಿಗ್ಗೆ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ರಾತ್ರಿ ಆ ಸಮಯದಲ್ಲಿ ಅಬ್ದುಲ್ ರಜಾಕ್ 40 ಡೆಸಿಬಲ್ ರೂಲ್ ಫಾಲೋ ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ ಅಬ್ದುಲ್ ರಜಾಕ್ 5 ಡೆಸಿಬಲ್ ಲಿಸನ್ ಲಿಸನ್ ಇರಬಹುದು ಅಬ್ದುಲ್ ರಜಾಕ್ ಅದರ ಬಗ್ಗೆ ನೀವು ರೂಲ್ಗಳನ್ನು ಫಾಲೋ ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ ಹಿಂದೂ ಮುಸ್ಲಿಂ ಎಂಬ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಕೇಳಿಸ್ಕೊಳ್ಳಿ 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 ಇಲ್ಲಿ ರೂಲ್ ಫಾಲೋ ಮಾಡ್ತೀವಿ ಅಂತ ನಿಂತ್ಕೊಂಡು ಬಿಟ್ರೆ ಬಕ್ರೀದ್ ದಿವಸ ಒಂದೇ ಒಂದು ಗೋಹತ್ಯೆ ಆಗದಂಗ ನಾವು ತಡಿತೀವಿ ಅಂತ ನಿಂತ್ಕೊಂಡ್ರೆ ಕಷ್ಟ ಆಗುತ್ತೆ ರೂಲ್ ಫಾಲೋ ಮಾಡಬೇಕು ಕಷ್ಟ ಆಗುತ್ತೆ ನಮ್ಮವರು ಏನು ಮಾಂಸನೆ ತಿನ್ಬಿಟ್ಟು ಒಳ್ಳೇದು ಉದ್ದಾರ ಆಗಬೇಕಂತ ಏನಿಲ್ಲ ಇಡ್ಲಿ ಸಾಂಬಾರು ತಿನ್ಬೋದು ನಾವು ಮಾಡಿ ಮಾಡಿ ಬ್ಯಾನ್ ಮಾಡಿ ಆ ರೈತರು ಅವರು ಹೊಟ್ಟೆ ಪಾಡು ಉತ್ತರ ಕೊಡ್ಲಿ ಬೊಮ್ಮಯ್ಯ ಇದೇ ಎರಡು ತಿಂಗಳ ಹಿಂದೆ ವಿಲ್ಸನ್ ಗಾರ್ಡನ್ ಮತ್ತು ಸಿದ್ದಾಪುರದಲ್ಲಿ ಡಿಸಿಪಿ ಸೌತ್ ಅವರು ಪಬ್ಲಿಕ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಸ್ಕಲ್ಲಿ ತಗ್ಸಿದ್ರು ಅಲ್ಲಿ ಮಾಸ್ಕಲ್ಲಿ ಲೌಡ್ ಸ್ಪೀಕರ್ ಇರಲಿಲ್ಲ 15 ದಿನ ಒಂದು ತಿಂಗಳು ಇರಲಿಲ್ಲ ಸರ್ ಮತ್ತೆ ಇತ್ತೀಚಿನ ದಿನಗಳು ಬಂದಿದೆ ವಿಲ್ಸನ್ ಗಾರ್ಡನ್ ಸಿದ್ದಾಪುರದಲ್ಲಿ ಅನೇಕ ದಿನಪತ್ರಿಕೆಗಳಲ್ಲಿ ಅದರ ಬಗ್ಗೆ ನಾವು ಉಲ್ಲೇಖ ಮಾಡಿದ್ವಿ ಯಾರೋ ನಾವು ಕೇಳಿದ್ವಿ ಇದು ಯಾವ ಆರ್ಡರ್ ಮೇಲೆ ಮಾಡಿದ್ದು ಅಂತ ಪಬ್ಲಿಕ್ ಅವರು ಕಂಪ್ಲೇಂಟ್ ಕೊಟ್ಟರು ನಮಗೆ ಹೈಕೋರ್ಟ್ ಆರ್ಡರ್ ಇದೆ ಸೊ ಯಾರಾದರೂ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾ ಇದ್ದರೆ ಹತ್ತಿರದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಕ್ರಮ ತೊಗೊಂತಾರೆ ಸರ್ 100% ಹರೀಶ್ ಪಾಂಡೆ ಸರ್ ಜೊತೆ ನಾನು ಇದ್ದೆ ಮೀಟಿಂಗಲ್ಲಿ ನಾನು ಇದ್ದೆ ಸರ್ವ ಜನಾಂಗದ ಮೀಟಿಂಗ್ ಆಯಿತು ಎಲ್ಲ ಧರ್ಮದವರು ಬಂದರು ಈ ಥರ ಒಂದು ವಿಷಬೀಜದ ಮಾತು ಯಾವ ಧರ್ಮದವರು ಆಡಿಲ್ಲ ಇವ್ರು ಇರಲಿಲ್ಲ ಆ ಮೀಟಿಂಗಲ್ಲಿ ಆ ಮೀಟಿಂಗಲ್ಲಿ ಆದದ ಮಾತಿಷ್ಟೇ ನಾವು ಯಾರಿಗೂ ತೊಂದರೆ ಕೊಡೋಕ್ಕಾಗ್ತಿಲ್ಲ ಸರ್ ಸ್ವಲ್ಪ ಸೌಂಡ್ ಕಡಿಮೆ ಇಟ್ಕೊಬೇಕು ಸರ್ ನೀವು ಆಯ್ತಣ್ಣ ನಮಸ್ಕಾರ ಅಷ್ಟೇ ಆವತ್ತಿನ ದಿನ ಕಡಿಮೆನೇ ಇಟ್ಕೊಂಡಿದ್ದೀವಿ ಯಾರಿಗೂ ತೊಂದರೆ ಕೊಡೋ ಇಚ್ಛೆಯಿಂದ ಮಸೀದಿಯಲ್ಲಿ ಆ ಶಬ್ದವನ್ನು ಜಾಸ್ತಿ ಮಾಡಿದ್ರೆ ಆ ಪೂಜೆಯನ್ನು ದೇವರು ಅಕ್ಸೆಪ್ಟ್ ಮಾಡಲ್ಲ ನಾವು ಯಾರಿಗೂ ತೊಂದರೆ ಕೊಡೋಕೆ ಮಾಡ್ತಿಲ್ಲ ಕಡಿಮೆ ಸೌಂಡ್ ಅಲ್ಲಿ ಒಂದು ಸಂಪ್ರದಾಯ ಸರ್ ಪಬ್ಲಿಕ್ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು ಸರ್ ಲೌಡ್ ಸ್ಪೀಕರ್ಗೆ ಆಲ್ಟರ್ನೇಟಿವ್ ಯೋಚನೆ ಕೂಡ ಮಾಡೋದಕ್ಕೆ ತಯಾರಾಗಿಲ್ಲ ಇದೆ ಇದೆ ಆಲ್ಟರ್ನೇಟಿವ್ ಯೋಚನೆ ಇದೆ ಅದು ಟೈಮ್ ಬಂದಾಗ ಬರುತ್ತೆ ಓಕೆ ಟೈಮ್ ಬಂದಾಗ ಬರುತ್ತೆ ಈಗ ಓಕೆ ಆ ಟೈಮ್ ಯಾವಾಗ ಬರಬೇಕು ಅನ್ನೋ ನೀವು ಡಿಸೈಡ್ ಮಾಡ್ತೀರಿ ನೀವು ಹೇಳೋದು ಶಬ್ದದ ಬಗ್ಗೆ ನೀವು ಅಕಸ್ಮಾತ್ ಮಾತಾಡ್ತಿದ್ರೆ ರಾಜ್ಯ ಸರ್ಕಾರದತ್ತ ಕೈ ಮುಗಿದು ನಾನು ವಿನಂತಿಸ್ತೀನಿ ಹಾರ್ನ್ಗಳು ಯೂಸ್ ಮಾಡ್ತೀವಲ್ಲ ನಾವು ಅದನ್ನ ಮೊದಲು ತಡೀಲಿ ದೊಡ್ಡ ದೊಡ್ಡ ಜನರೇಟ್ರು ಓಪನ್ ಟು ಏರ್ ಇದೆ ಅಲ್ಲ ಅದನ್ನ ಕಾಂಪ್ಯಾಕ್ಟ್ ಜನರೇಟರ್ಸ್ ಮಾಡಿದ್ರೆ ಅಲ್ಲಿಂದ ಸೌಂಡ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ ನಾನು ಒಪ್ಕೊಳ್ತೀನಿ ಹಕ್ಕಿಗಳು ಪಾರಿವಾಳಗಳು ಮೊದಲು ಬೆಂಗಳೂರಲ್ಲಿ ಎಷ್ಟಿದ್ವು ಇವಾಗ ಇಲ್ಲ ಯಾಕೆ ಬಿಕಾಸ್ ಆಫ್ ನಾಯ್ಸ್ ಪೊಲ್ಯೂಷನ್ ಡಸ್ಟ್ ಪೊಲ್ಯೂಷನ್ ಇದೆಲ್ಲ ನಾನು ಹೇಳ್ತೀನಿ ಈ ಶಬ್ದ ವರ್ತಕಗಳಿದೆಲ್ಲ ಸ್ಪೀಕರ್ಸು ಇದರಿಂದ ಅಷ್ಟೊಂದು ನಾಯ್ಸ್ ಪೊಲ್ಯೂಷನ್ ಆಗ್ತಿಲ್ಲ ಈ ತರ ಮುಖಗಳನ್ನ ಇವ್ರ ಬಾಯಿಗಳನ್ನ ಸರ್ಕಾರ ಮುಚ್ಚಿಬಿಟ್ರೆ ಏನು ಪೊಲ್ಯೂಷನ್ ಆಗಲ್ಲ ಇವ್ರು ಮಾತಾಡ್ತಿದಾರಲ್ಲ ಇದರಿಂದ ಆಗಿರೋ ಪೊಲ್ಯೂಷನ್ ಇಂದ ತುಂಬಾ ದೊಡ್ಡ ಅಪಾಯ ಇದೆ ಈ ಪೊಲ್ಯೂಷನ್ ಏನು ಪೊಲ್ಯೂಷನ್ ಆಗಲ್ಲ ಇವ್ರ ಬಾಯಿಗಳನ್ನ ಮುಚ್ಚಬೇಕು ಸರ್ಕಾರ ಸರ್ಕಾರ ಇವ್ರ ಮೇಲೆ ಉಮರ್ ಶರೀಫ್ ಅಂತ ಬಾಯಿ ಮುಚ್ಚಿಸ್ಬಿಡ್ತೀರ ಅವಕಾಶ ಉಮರ್ ಶರೀಫ್ ಬಾಯಿ ನಾಳೆ ಬೆಳಿಗ್ಗೆ ಅಜೆಂಡಾ ಏನಿದೆ ಹೇಳಿ ಏನ್ ನಾಳೆ ಬೆಳಿಗ್ಗೆ ಅಜೆಂಡಾ ಏನಿದೆ ಇವತ್ತು ಅಜಾನ್ ಆಯ್ತು ಓಕೆ ನಿನ್ನೆವರೆಗೂ ಜಟ್ಕಾ ಕಟ್ಟಿತ್ತು ಓಕೆ ಅದಕ್ಕೂ ಮುಂಚೆ ಹಿಜಾಬ್ ಕೇಸರಿ ಅದಕ್ಕೂ ಮುಂಚೆ ಭಗವದ್ಗೀತಾ ಓದಿಸ್ತೀವಿ ಅದಕ್ಕೂ ಮುಂಚೆ ಮದ್ರಸಾ ಅದಕ್ಕೂ ಮುಂಚೆ ಮದ್ರಸಾದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ರೇಣುಕಾಚಾರ್ಯ ಅವರು ಹೇಳಿದ್ದು ಅದಕ್ಕೂ ಮುಂಚೆ ಟಿಪ್ಪು ಪಠ್ಯಪುಸ್ತಕದಿಂದ ಟಿಪ್ಪು ಇತಿಹಾಸನ ತೆಗಿತೀವಿ ಇದೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾ ಇದಾರೆ ಎಲೆಕ್ಷನ್ಗೆ ಇಶ್ಯೂಸ್ ಸಿಗಲ್ಲ ಬಿಜೆಪಿಗೆ ಸ್ವಲ್ಪ ಫಾಸ್ಟ್ ಆಗ್ಬಿಡ್ತಾ ಇದಾರೆ ಇನ್ನೂ ಒಂದು ವರ್ಷ ಬಿಜೆಪಿ ಫೀಡ್ ಮಾಡ್ತಿದ್ಯಾ ಬಿಜೆಪಿ ಫೀಡ್ ಮಾಡಿದ್ರೆ ಮುಂಚೆ ಹೇಳಿದ್ರೆ ರಿಯಲ್ ಇಶ್ಯೂಸ್ ಅನ್ನ ಬಚ್ಚಿಟ್ಕೊಳ್ಳೋದಕ್ಕೆ ಗವರ್ಮೆಂಟ್ ನಿಮ್ಮನ್ನು ಮುಂದೆ ರಾಜಕೀಯವಾಗಿ ರಾಜಕೀಯವಾಗಿ ಮಾತಾಡಿ ಧರ್ಮ ಧರ್ಮವಾಗಿ ಮಾತಾಡ್ತೀವಿ
ನಾವು ಧರ್ಮ ರಕ್ಷಣೆ ಮಾಡಬೇಕು, ಅವರು ಧರ್ಮ ರಕ್ಷಣೆ ಮಾಡಬಹುದು. ಧರ್ಮ ರಕ್ಷಣೆ ರಾಜಕೀಯವಾಗಿ ಮಾಡ್ತಾರೆ, ಅವರು ರಾಜಕೀಯವಾಗಿ ಮಾತಾಡಲಿ. ಬಿಜೆಪಿ ಮಾಡಿದ್ರೆ ಬಿಜೆಪಿಗೆ ಹೇಳ್ತೀನಿ, ದಯವಿಟ್ಟು ಹೈಕೋರ್ಟ್ ಆರ್ಡರ್ ಅನ್ನ ಇಂಪ್ಲಿಮೆಂಟ್ ಮಾಡಿ. ಮುಖ್ಯಮಂತ್ರಿಗಳು ಹೇಳ್ತೀವಿ, ಹೋಮ್ ಮಿನಿಸ್ಟರ್ಗಳು ಹೇಳ್ತೀವಿ, ಹೈಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಿ ಸರ್, ಸೌಂಡ್ ಪೊಲ್ಯೂಷನ್ ಕಮ್ಮಿ ಮಾಡಿ. ಡೈರೆಕ್ಟ್ ಆಗಿ ಬಿ ಜೆ ಪಿ ಸರ್ಕಾರಕ್ಕೆ ಹೇಳ್ತೀವಿ, ನಾಳೆ ಮೆಮೊರಾಂಡಮ್ ನಾನು ಕೊಟ್ಟಂದ್ರೆ ಹೋಗಿ ನಾನು ಕೊಡ್ತೀನಿ ಹೋಮ್ ಮಿನಿಸ್ಟರ್ಗೆ. ಅದಕ್ಕೆ ನಾಯ್ಸ್ ಪೊಲ್ಯೂಷನ್ಗೆ ಕೊಡ್ತೀನಿ, ಸ್ಟಾಪ್ ಮಾಡಿ ವೆಹಿಕಲ್ಸ್ ಅಲ್ಲಿ, ಲಾರಿಸ್ ಅಲ್ಲಿ. ಅದಕ್ಕೆ ಅದರದೇ ಆದ ಕಾನೂನುಗಳಿವೆ, ಯಾವ್ದನ್ ಯಾವ್ದಕ್ ಹೋಲಿಕೆ ಮಾಡ್ತೀವಿ? ಹಾರ್ನ್ ಆಜಾನ್ ಒಂದೇನಾ? ನಾಯ್ಸ್ ಪೊಲ್ಯೂಷನ್, ಹಾರ್ನ್ ಆಜಾನ್ ಒಂದೇನಾ? ನಾಯ್ಸ್ ಪೊಲ್ಯೂಷನ್ ಇಸ್ ನಾಟ್ ಒನ್ ಸ್ಪೆಸಿಫಿಕ್ ಪ್ಲೇಸ್, ಇಂಟೈರ್ ಸಿಟಿ ಡೆಸಿಬಲ್ ಲೆವೆಲ್ಸ್ ನೀವು ಒಂದು ಜಾಗದಲ್ಲ, ಒಂದು ಸಿಟಿಯನ್ನ ನೀವು ಅದರ ಟೆಂಪರೇಚರ್ ನೋಡಿದ್ರೆ ದಟ್ ಈಸ್ ಸಪ್ರೇಟ್ ಥಿಂಗ್. ನೀವು ಮೆಟ್ ಡಿಪಾರ್ಟ್ಮೆಂಟಿಗೆ ನೋಡಿ, ಅದು ನಾಯ್ಸ್ ಲೆವೆಲ್ಸ್ ಅಂದರೆ ಒಂದು ಮಸೀದಿಯಿಂದ ಬರ್ತಾ ಇದೆ, 10 ಜನರಿಗೆ ಆಗ್ತಾ ಇದೆ, ಅದಲ್ಲ. ಇಂಟೈರ್ ಗಾಡಿಯ ಹಾರ್ನ್ಗೂ ಆಜಾನ್ಗೂ ಹೋಲಿಕೆ ಮಾಡ್ತಾ ಇದ್ದಾರೆ. ಇಂಟೈರ್ ಬ್ಯಾಂಗ್ಳೂರ್ ಸಿಟಿ ಗಾಡಿಯ ಹಾರ್ನ್ಗಳನ್ನು ಜನರೇಟರ್ ಸ್ಪೀಕರ್ನಲ್ಲಿ ಆಜಾನ್ ಜನರೇಟರ್, ದಿಸ್ ಇಸ್ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಜನರೇಟರ್ಸ್, ಇಂಡಸ್ಟ್ರಿಯಲ್ ಮೆಷಿನರಿ, ಅದರಿಂದ ಆಗುವ ಪ್ರದೂಷಣ ಇದೆಲ್ಲ ಆ್ಯಡ್ ಮಾಡೋದು. ಇದೇನು ಒಂದು ಮಸೀದಿಯಿಂದ ಬರೋ ಶಬ್ದ ಅಲ್ಲ, ನಾಯ್ಸ್ ಪೊಲ್ಯೂಷನ್ ಅಂತ ಹೇಳಿದ್ರೆ ಇಡೀ ಸಿಟಿ ಮಾಡ್ತಿರೋ ನಾಯ್ಸ್ ಅದಕ್ಕಿರೋದು. ನಾನು ಅದನ್ನ ಆರಂಭದಲ್ಲೇ ಹೇಳಿದೆ ರೀ, ಈ ಹೋರಾಟ ನಾಯ್ಸ್ ಪೊಲ್ಯೂಷನ್ ವಿರುದ್ಧ ಆಗ್ಬೇಕೆ ಹೊರತು ಮಸೀದಿ ಚೇಂಜ್ ಮಾಡ್ತಿ. ಹಂಗಿದ್ರೆ ಭಜನೆ ಯಾಕೆ ಬಂತಲ್ಲಿ? ಯಾಕೆ ಬಂತು? ನೀವೇ ಯಾಕೆ ಬಂತು? ನೀವ್ ಹಾಕಿರೋದು ಅದನ್ನೇ ಹೇಳ್ತಾ ಇರೋದು. ರಾಜ್ ಠಾಕ್ರೆ ನಾಯ್ಸ್ ಪೊಲ್ಯೂಷನ್ ಕಡಿಮೆ ಆಗುತ್ತಾ? ಕೇಳಿಸ್ಕೊಳ್ರಿ, ಭಜನೆ ಹಾಕಿದ್ರೆ ನಾಯ್ಸ್ ಪೊಲ್ಯೂಷನ್ ಕಡಿಮೆ ಆಗುತ್ತಾ? ಅಬ್ದುಲ್ ರಜಾಕ್ ಎಂತ ನೀವು ಅಬ್ಸೆಂಟ್ ಮೈಂಡೆಡ್ ಆಗಿ ಕೂತ್ಕೊಂಡಿದ್ದೀರಾ ಈ ಡಿಬೇಟ್ ನಲ್ಲಿ? ಅಬ್ಸೆಂಟ್ ಮೈಂಡೆಡ್ ಆಗಿ ಕೂತ್ಕೊಂಡಿದ್ದೀರಾ? ದೇವಸ್ಥಾನಗಳಿಂದ ಬರ್ತಾ ಇರುವಂತಹ ಲೌಡ್ ಸ್ಪೀಕರ್ ಧ್ವನಿಯ ವಿರುದ್ಧ ಕೂಡ ಈ ಹೋರಾಟ ಆದ್ರೆ ಮಾತ್ರ, ಈ ಹೋರಾಟ ಆದ್ರೆ ಮಾತ್ರ ನೀವು ನೋಟಿಸ್ ಮಾಡ್ತೀರಾ? ನಮ್ಮ ದೇವಸ್ಥಾನಕ್ಕೆ ನೋಟಿಸ್ ಬಂದಿದೆ ಸರ್. ಅದು ಪಿಕ್ಚರ್ ಅಲ್ಲಿ ಯಾವ್ದಾದ್ರು ಸಿಗರೆಟ್ ತೋರ್ಸಾಗ ಕೆಳಗಡೆ ಧೂಮ್ರಪಾನ ನಿಷೇಧವಾಗಿದೆ ಅಂತಾರಲ್ಲ, ಆತರ ಒಂದು ಸ್ಟೇಟ್ಮೆಂಟ್ ನಿಮ್ದು ದೇವಸ್ಥಾನದ ಬಗ್ಗೆ ಒಂದ್ ಹೇಳ್ಬಿಟ್ಟು ನಾನು ಹೇಳಿಲ್ವಾ ಸ್ಟಾರ್ಟಿಂಗ್? ಐ ಸ್ಟ್ಯಾಂಡ್ ಬೈ ಮೈ ಹಾಕಿದ್ರಲ್ಲ, ಕೇಳ್ಬೇಕಾಗಿತ್ತು. ಯಾಕೆ ಮಂದಿರದ ಬಗ್ಗೆ ನೀನು ಆಟಿ ಹಾಕಿಲ್ಲ? ಮಂದಿರ ಯಾಕೆ ಚರ್ಚ್ ಬಗ್ಗೆ ಆಟಿ ಹಾಕಿಲ್ಲ? ಬರೀ ಮಸೀದಿ ರಿಲಿಜಿಯಸ್ ಪ್ಲೇಸಸ್ ಏನ್ ಮಾಡ್ತಿದ್ಯಾ? ರಿಲಿಜಿಯಸ್ ಆಟಿ ಕಾಪೀಸ್ ರಿಲಿಜಿಯಸ್ ಪ್ಲೇಸಸ್. ರಿವೈಂಡ್ ದ ಡಿಬೇಟ್, ರಿವೈಂಡ್ ದ ಡಿಬೇಟ್, ಕಾಪಿ ಕೊಡ್ತೀನಿ ನಿಮಗೆ. ರಿವೈಂಡ್ ದ ಡಿಬೇಟ್, ವಾಟ್ ಡಿಡ್ ಯು ಸೇ? ಆಟಿ ಕಾಪಿ ಒಂದು ಮಸೀದಿ ಕೂಡ ಒಂದು ಜೀರೋ ಮಸೀದಿ ಬಗ್ಗೆ ಹೇಳಿದ್ದು ನೀವು ಉಮರ್ ಶರೀಫ್ರ ಸಂಪರ್ಕ ಕಡಿತಗೊಂಡಿದೆ. ಟೆಕ್ನಾಲಜಿ ಸರ್, ಲೌಡ್ ಸ್ಪೀಕರ್ ಅನ್ನುವಂಥದ್ದು ಅಬ್ದುಲ್ ರಜಾಕ್, ಇದನ್ನ ಮಧ್ಯದಲ್ಲಿ ಯಾವಾಗ ಲೌಡ್ ಸ್ಪೀಕರ್ ಅನ್ನೋದು ಕಂಡುಹಿಡಿದ್ರು ಆವಾಗ ಇಸ್ಲಾಂ ಅಳವಡಿಸಿಕೊಳ್ತೀವಿ ಈ ಟೆಕ್ನಾಲಜಿಯನ್ನು. ಹಂಗೆ ಹೊಸ ಟೆಕ್ನಾಲಜಿ ಬಂದಿದೆ, ನಾವು ಯೂಸ್ ಮಾಡ್ತೀವಿ, ನಮಗೆ ಗೊತ್ತು. ನೀವು ಮೂಗು ತೋರಿಸ್ಬೇಡಿ ಸಾಕು. ಅರೆ ಅಂದರೆ ನೀವು ಯೂಸ್ ಮಾಡ್ತೀವಿ ಅಂದ್ರೆ ನಾವು ಯಾವಾಗ ಆಗುತ್ತೋ? ಡೋಂಟ್ ಟಾರ್ಗೆಟ್ ಇಸ್ಲಾಂ, ಡೋಂಟ್ ಟಾರ್ಗೆಟ್. ಹೂ ಇಸ್ ಟಾರ್ಗೆಟಿಂಗ್ ಇಸ್ಲಾಂ? ನೀವು. ಹೂ ಇಸ್ ಟಾರ್ಗೆಟಿಂಗ್? ಹೈಕೋರ್ಟ್ ಆರ್ಡರ್ ಇದೆ ರೀ, ಹೈಕೋರ್ಟ್ ಯಾವುದನ್ನ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ? ಅರೆ ನಾವು ಟಾರ್ಗೆಟ್ ಮಾಡ್ಬೇಕು ಸರಿ, ಪ್ರತಿದಿನ ಒಂದು ಹೇಳಿ. ಹೈಕೋರ್ಟ್ ಹೇಳಿ, ಹೈಕೋರ್ಟ್ ಬೇಜಾರ್ ಆಗಿಬಿಟ್ಟಿದೆ ರಾಜ್ಯದ ಜನತೆ, ಸುಪ್ರೀಂ ಕೋರ್ಟ್ ಬೇಜಾರ್ ಆಗಿದೆ ಅಂತ ಹೇಳಿ ನೀವು. ಇವತ್ತು ಏನಪ್ಪ ಅಂತಿದ್ದಾರೆ ಜನ ನನಗೆ, ಹೋಗ್ತೀನಿ ನ್ಯೂಸ್ ಚಾನಲ್, ಇವತ್ತು ಏನಪ್ಪ ಏನೋ ಅಜಾಂತಂತೆ ಅಬ್ದುಲ್ ರಜಾಕ್, ಪಬ್ಲಿಕ್ ಬೇಜಾರ್ ಆಗಿದೆ. ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು? ಕಾನೂನನ್ನ ಪಾಲಿಸಿ ಅಂತ ಒತ್ತಾಯ ಮಾಡೋದು ತಪ್ಪ, ಅಷ್ಟೇ ಕೇಳ್ತಾ ಇದ್ದೀನಿ. ಎಲೆಕ್ಷನ್ ಬರ್ತಾ ಇದೆ, ಕಾನೂನು ಪಾಲಿಸಿ. ಸರ್ಕಾರಕ್ಕೆ ಪ್ರಶ್ನೆ ಮಾಡೋದು ಶುರು ಮಾಡಿ. ಎಲೆಕ್ಷನ್ ಇಯರ್ ನಲ್ಲಿ ಕಾನೂನುಗಳು ಅಪ್ಲೈ ಆಗೋದಿಲ್ವಾ? ರಾಜ್ಯದ ಜನತೆಗೋಸ್ಕರ ಎಲೆಕ್ಷನ್ ಇಯರ್ ನಲ್ಲಿ ಕಾನೂನು ಅಪ್ಲೈ ಆಗೋದಿಲ್ಲ? ಎಲೆಕ್ಷನ್ ಇಯರ್ ನಲ್ಲಿ ಕಾನೂನುಗಳು ಇರೋದಿಲ್ವಾ? 12,000 ರೂಪಾಯಿ ಒಂದು ಸಂಪಾದನೆ ಮಾಡಿ ಎಲೆಕ್ಷನ್ ಇಯರ್ ನಲ್ಲಿ, 110 ರೂಪಾಯಿ ಪೆಟ್ರೋಲ್ ಹಾಕ್ಬಿಟ್ಟು ಎಲೆಕ್ಷನ್ ಇಯರ್ ನಲ್ಲಿ ಹಾಕ್ಯಾ, ನಿಜೋಲೆಗೆ ಹಾಕ್ಯಾ. ಆ ತರ ಪರಿಸ್ಥಿತಿ ಬಂದೈತೆ. ಕೊರೋನಾದಿಂದ ನಾವು ತುಂಬಾ ಲಾಸ್ ಎತ್ತಿದ್ದೀವಿ. ನಮಗೆ ಹಿಂದೂ ಮುಸ್ಲಿಂ ಡಿವೈಡ್ ಬೇಡ, ದಯವಿಟ್ಟು ಅದನ್ನ ಮುಗಿಸಿ, ಇಲ್ಲಿಗೆ ಮುಗಿಸಿ, ಸಾಕು. ನೆಮ್ಮದಿಯಾಗಿ ರಮಜಾನ್ ಬೇಡ, ಹಿಂದೂ ಮುಸ್ಲಿಂ ರಮಜಾನ್ ಅಲ್ಲಿ ನಮಗೆ ಕಾನೂನು ಇಂಪ್ಲಿಮೆಂಟ್ ರಮಜಾನ್ ಅಲ್ಲಿ ಸೌಂಡ್ ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕು ಅಲ್ಲ, ಪ್ರತಿಯೊಬ್ಬ ಧರ್ಮದವನ ಬಿಸ್ನೆಸ್ಸೂ ಆಗುತ್ತೆ. ನಾವು ಬಿವಿ ಕ್ಯಾಂಗರ್ ರೋಡು ಹೋಗ್ತೀವಿ, ನಾವು ಬುಲ್ ಟೆಂಪಲ್ ರೋಡು ಹೋಗ್ತೀವಿ, ಎಲ್ಲ ಕಡೆ ಬಿಸ್ನೆಸ್ ನಡೀತದೆ. ಚಪ್ಪಲಿ ಅಂಗಡಿಯಿಂದ ಹಿಡಿದು ಬಟ್ಟೆ ಅಂಗಡಿಯಿಂದ ಹಿಡಿದು, ನೆಮ್ಮದಿಯಾಗಿದ್ರೆ ಮಾತ್ರ ಶಾಪಿಂಗ್ ಆಗುತ್ತೆ, ಆರ್ಥಿಕ ಸ್ಥಿತಿ ಬೆಳೆಯುತ್ತೆ. ಅದನ್ನು ಅವಕಾಶ ಮಾಡಿಕೊಡಿ. ಈ ಗಲಭೆಯ ಸಿಚುವೇಶನ್, ಈ ವಾತಾವರಣ, ಇದರಿಂದ ನಮಗೇನು ಸಿಗುತ್ತೆ? ರಾಜ್ಯಕ್ಕೇನು ಸಿಗುತ್ತೆ? ನೀವು ಆ್ಯಸ್ ಮೀಡಿಯಾ ಕ್ವಶನ್ ದಿ ಗವರ್ಮೆಂಟ್. 110 ರೂಪಾಯಿ ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗ 30 ಕೇಳಿ 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 ಮೀಡಿಯಾ ರೆಸ್ಪಾನ್ಸಿಬಿಲಿಟಿಗಳನ್ನು ನಮಗೆ ಹೇಳ್ತಿಸ್ಬೇಡ್ರಿ. ದಿಸ್ ಇಸ್ ರಿಯಾಲಿಟಿ. ನೋ,
$158 ಕ್ರೂಡ್ ತಂದು 60 ರೂಪಾಯಿಗೆ ಪೆಟ್ರೋಲ್ ಕೊಟ್ಟದ್ದು ಕಾಂಗ್ರೆಸ್. ಅಬ್ದುಲ್ ರಜಾಕ್ ಅವರು ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರು ಈಗ ಕಾಂಗ್ರೆಸ್ ವಕ್ತಾರರು ಆಗಿದ್ದಾರೆ. ನಿಮಗೆ ಉತ್ತರ ಕೊಡೋದು ಬಿಜೆಪಿ ವಕ್ತಾರ ಇರಬೇಕಾಗಿತ್ತು. ಇದನ್ನ ನಾನ್ ಪೊಲಿಟಿಕಲ್ ಡಿಬೇಟ್ ಮಾಡಬೇಕು ಅನ್ನುವ ಕಾರಣಕ್ಕೆ ನಾನು ಕಾಂಗ್ರೆಸ್ ನವರನ್ನು ಕರೆದಿಲ್ಲ, ಬಿಜೆಪಿ ಅವ್ರನ್ನು ಕರೆದಿಲ್ಲ. ಉತ್ತರ ಅವ್ರು ಕೊಟ್ಟು ಕೇಳ್ತಾರೆ ಬಿಜೆಪಿ ಅವರು. ಪೊಲಿಟಿಕಲ್ ಡಿಬೇಟ್ ನೀವು ಮಾಡಬೇಕು ಅನ್ನುವ ಉದ್ದೇಶನೇ ನಿಮಗೆ ಇದ್ದಿದ್ದಾದ್ರೆ ಅವ್ರು ಉತ್ತರ ಕೊಟ್ಕೊತಾರೆ. ಅವ್ರು ಉತ್ತರ ಕೊಟ್ಕೊಳ್ತಾರೆ. ಇವ್ರಿಗೆಲ್ಲ ಚೂ ಬಿಟ್ಟಿರೋದು ಯಾರು? ಏನು ಕೆಲಸ ಇಲ್ವಾ ಪ್ರಶಾಂತ್ಗೆ? ರೋಡ್ ಮೇಲೆ ಹೋಗ್ಬಿಟ್ಟು ಪ್ಯಾಂಪ್ಲೆಟ್ ಹಚ್ಕೊಂಡು ಜಟ್ಕಾ ತಿನ್ರಿ ಜಟ್ಕಾ ತಿನ್ರಿ ಬನ್ರಿ ಎಲ್ಲರೂ ಜಟ್ಕಾ ತಿನ್ರಿ. ಈ ಡಸನ್ ಹ್ಯಾವ್ ಟೈಮ್. ಏನಕ್ಕೆ ಇವ್ರು ಇದು ಮಾಡ್ತಿದ್ದಾರೆ? ಚೂ ಬಿಟ್ಟಿರೋದು ಇವತ್ತಿದ್ದು ಇದೆಲ್ಲ ಅರ್ಥ ಆಗುತ್ತೆ. ಅವರು ಮಾಡ್ತಾ ಇರುವ ಹೋರಾಟ ಯಾರೋ ಚೂ ಬಿಟ್ಟಿದ್ದಕ್ಕಾಗಿದ್ದು ಅನ್ನೋದಾದ್ರೆ ಹಿಜಾಬ್ ಪರವಾದ ಹೋರಾಟ ಯಾರು ಚೂ ಬಿಟ್ಟರು? ನೋಡಿ, ಅದು ಆರು ಜನ ಮಕ್ಕಳು, ಆರು ಜನ ಮಕ್ಕಳು ಯಾರು ಚೂ ಬಿಟ್ರು ಹೇಳಿ? ಯಾರಿಂದನೋ ಒಂದು ಪ್ರೇರಣೆ ತಗೊಂಡು ಯಾರು ಚೂ ಬಿಟ್ರು ಹೇಳಿ ಕೇಳಿ. ಯಾರಿಂದನೋ ಒಂದು ಪ್ರೇರಣೆ ತಗೊಂಡು ಆರು ಜನ ಮಕ್ಕಳು ಅವ್ರು ಮಾಡಿದ್ದು ತಪ್ಪು. ನಾನು ಇದೇ ಚಾನಲಲ್ಲಿ ನಿಮ್ಮ ಮುಂದೆ ಹೇಳಿದ್ದೀನಿ. ಆದ್ರೆ ಇಸ್ಲಾಂ ಧರ್ಮದ ಅತ್ಯಗತ್ಯವಾದ ಅಂಶ, ಅವರಿಗೆ ಬಂದಿದ್ದು ಪ್ರೇರಣೆ, ಅವರಿಗೆ ಬಂದಿದ್ದು ಪ್ರೇರಣೆ, ಇವ್ರಿಗೆ ಯಾರು ಚೂ ಬಿಟ್ಟಿದ್ದಾರೆ? ಅದು ದಿಸ್ ಇಸ್ ವಾಟ್ ಯುವರ್ ಆರ್ಗ್ಯುಮೆಂಟ್. ಚೂ ಬಿಟ್ಟಿದೆ ಅಂತ ತಿಳ್ಕೊಳ್ಳಿ, ಅವ್ರಿಗೂ ಚೂ ಬಿಟ್ಟಿದೆ. ನಂತರ ತಮಿಳ್ನಾಡಿನಲ್ಲಿ ಓಪನ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಜಡ್ಜ್ಗಳಿಗೆ ಧಮಕಿ ಹಾಕಂದಲ್ಲ ಅಂತ ಹೇಳಿದ್ ನೀವು. ಈಗ ತೌಹೀದ್ ಜಮಾತ್ ಅನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬಂದ್ರ ತೌಹೀದ್ ಜಮಾತ್ ಇದೆ, ವೆರಿ ನೋಬಲ್ ಆರ್ಗನೈಸೇಷನ್. ಏನು, ಯಾರು ಹಿಂದೂ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ, ಕಾಯಿಲೆ ಬಂದಿದೆ ನನಗೆ ಕಾಸಿಲ್ಲ ಅಂತ ಜಮಾತ್ ಹೆಲ್ಪ್ ಮಾಡುತ್ತೆ. ಅವ್ರು ಮಾಡ್ತಿರೋದೆಲ್ಲ ನಚ್ಚಲ್ಲ. ಅಬ್ದುಲ್ ರಜಾಕ್ ಮಾಡ್ತಿರೋದೆಲ್ಲ ಶ್ರೀಲಂಕಾದ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ನ ಕಥೆಯನ್ನು ಹೇಳಬೇಕಾಗತ್ತೆ. ನನಗೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ಒಂದು ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.